ಮುಸ್ಲಿಮರಿಗೆ ಮಾಡುವ ಸುನ್ನತ್ ಅಥವಾ ಮುಂಜಿಯನ್ನ ನಿಷೇಧ ಮಾಡಬೇಕಾ? ಇಂಥ ಒಂದು ಪ್ರಶ್ನೆ ಬಂದಿದ್ದು ಯಾತಕ್ಕೆ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಮುಸ್ಲಿಮರಿಗೆ ಮಾಡುವ ಸುನ್ನತ್ ಅಥವಾ ಮುಂಜಿಯನ್ನ ನಿಷೇಧ ಮಾಡಬೇಕಾ? ಮೂಢನಂಬಿಕೆ ಅಂತ ಸುನ್ನತ್ ಅಥವಾ ಮುಂಜಿಯನ್ನ ಬ್ಯಾನ್ ಮಾಡಬೇಕಾ? ಮುಸ್ಲಿಮರ ಸುನ್ನತ್ ಸಂಪ್ರದಾಯ ಕೂಡ ಹಿಂಸೆನೇ, ಅದು ಹಿಂಸೆ ಆದ್ಮೇಲೆ ಹಿಂದೂಗಳಿಗೂ ಮುಸ್ಲಿಮರಿಗೂ ಭೇದ ಭಾವ ಯಾಕೆ? ಇಂಥ ಒಂದು ಗಂಭೀರ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಿಂದೂಗಳದ್ದು ಮೂಢನಂಬಿಕೆ ಆದ್ಮೇಲೆ ಮುಸ್ಲಿಮರದ್ದು ಕೂಡ ಮೂಢನಂಬಿಕೆ ಅಲ್ವಾ? ಹಾಗಾದ್ರೆ ಯಾಕೆ ಇಬ್ಬರಲ್ಲೂ ಕೂಡ ಪರಸ್ಪರ ಭೇದ ಭಾವ ಅಂತಕ್ಕಂಥ ಗಂಭೀರ ಪ್ರಶ್ನೆ ಉದ್ಭವ ಆಗಿದೆ. ಓಕೆ, ಹಿಂದೂಗಳ ಮುದ್ರಾ ಧಾರಣೆ ಮತ್ತು ತ್ರಿಶೂಲ ಧಾರಣೆಯನ್ನ ಹಿಂಸೆ ಅಂತ ಹೇಳ್ತಾರೆ, ಆದ್ರೆ ಮುಸ್ಲಿಮರದ್ದು ಏನು? ಈ ಪ್ರಶ್ನೆಯನ್ನ ಎತ್ತಿರೋದು ಯಾರು? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಹಿಂದೂಗಳ ಮುದ್ರಾ ಧಾರಣೆ ತ್ರಿಶೂಲ ಧಾರಣೆಯನ್ನ ಹಿಂಸೆ ಅಂತಾರೆ ಸಿಎಂ ಸಿದ್ದರಾಮಯ್ಯನವರೇ. ಮುಸ್ಲಿಮರು ಮಾಡುವ ಸುನ್ನತ್ತನ್ನು ಕೂಡ ನಿಲ್ಲಿಸಿ, ಹಾಗಾದ್ರೆ ಅದು ಕೂಡ ಹಿಂಸೆನೆ. ತಾಕತ್ತಿದ್ರೆ ಸುನ್ನತ್ತನ್ನ ನಿಷೇಧಿಸಿ, ಹೀಗಂತ ಬಿಜೆಪಿ ಪರಿವರ್ತನಾ ರ್ಯಾಲಿಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಸವಾಲು ಹಾಕಿದ್ದಾರೆ. ಬಂಟ್ವಾಳ ಪರಿವರ್ತನಾ ಸಮಾವೇಶದಲ್ಲಿ ಈಶ್ವರಪ್ಪ ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಹಿಂದೂಗಳ ಮುದ್ರಾ ಧಾರಣೆ ತ್ರಿಶೂಲ ಧಾರಣೆಯನ್ನ ಹಿಂಸೆ ಮೂಢನಂಬಿಕೆ ಅಂತ ಕರೆಯೋದಾದ್ರೆ, ಮುಸ್ಲಿಮರು ಮಾಡ್ಕೊಳ್ತಕ್ಕಂಥ ಸುನ್ನತ್ ಕೂಡ ಹಿಂಸೆನೆ, ಅದನ್ನ ನಿಮಗೆ ತಾಕತ್ತಿದ್ರೆ ನಿಷೇಧ ಮಾಡಿ ಅಂತ ಈಶ್ವರಪ್ಪನವರು ಸಿಎಂ ಸಿದ್ದರಾಮಯ್ಯನವರಿಗೆ ನೇರ ಸವಾಲನ್ನ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಅವರಿಂದ. ಸುಖಪಾಲ್, ಬಂಟ್ವಾಳ ಪರಿವರ್ತನಾ ಸಮಾವೇಶದಲ್ಲಿ ಯಾವ ಸಂದರ್ಭದಲ್ಲಿ ಇಂಥ ವಿಚಾರ ರೈಸ್ ಆಯ್ತು, ಏನೆಲ್ಲ ಮಾತನಾಡಿದ್ರು ಈಶ್ವರಪ್ಪನವರು? ಅರವಿಂದ್, ಬಂಟ್ವಾಳದ ಪರಿವರ್ತನಾ ಸಭೆ ಬಹಳಷ್ಟು ವಿಚಾರಗಳಿಗೆ ಸಾಕ್ಷಿ ಆಗಿರುವಂತದ್ದು. ಶೋಭಾ ಕರಂದ್ಲಾಜೆ ಒಂದು ರೀತಿಯ ಮಾತುಗಳನ್ನ ಆಡಿರುವಂತದ್ದು, ಇನ್ನೊಂದು ಕಡೆಯಲ್ಲಿ ಈಶ್ವರಪ್ಪನವರು ಇನ್ನೊಂದು ರೀತಿಯಾದಂತ ಮಾತುಗಳನ್ನ ಆಡಿರುವಂತದ್ದು. ಪ್ರಮುಖವಾಗಿ ಇದೊಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ ರೈ ಅವರ ಕ್ಷೇತ್ರ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡೇ ಬಿಜೆಪಿ ಅವರು ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಇಲ್ಲಿ ಈಶ್ವರಪ್ಪನವರು ಕೊಟ್ಟಿರುವಂತ ಮಾತಾಡಿರುವಂತ ಮಾತು ಹಿಂದೂಗಳ ಮುದ್ರಾ ಧಾರಣೆಯನ್ನು ಜೊತೆಗೆ ತ್ರಿಶೂಲ ಧಾರಣೆಯನ್ನ ಹಿಂಸೆ ಎನ್ನುವಂತ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿದ್ರೆ ಮುಸ್ಲಿಮರು ಮಾಡುವಂತ ಸುನ್ನತ್ತನ್ನ ನಿಲ್ಲಿಸಿ ಅದು ಕೂಡ ಒಂದು ಹಿಂಸೆ ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಇದನ್ನ ನೇರವಾಗಿ ಸಿದ್ದರಾಮಯ್ಯರವರಿಗೆ ಸವಾಲನ್ನ ಹಾಕಿದ್ದಾರೆ. ಸುನ್ನತ್ತನ್ನ ನೀವು ನಿಷೇಧಿಸ್ಲಿಕ್ಕೆ ಧೈರ್ಯ ಇದೆಯಾ ಅನ್ನುವಂತ ಮಾತನ್ನ ಈ ಒಂದು ಪರಿವರ್ತನಾ ರ್ಯಾಲಿಯಲ್ಲಿ ಹೇಳಿರುವಂತದ್ದು. ಇದು ಈಗ ವಿವಾದಾತ್ಮಕ ಹೇಳಿಕೆಯಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಎಲ್ಲ ಸಾಧ್ಯತೆಗಳಿರುವಂತದ್ದು ಅರವಿಂದ್. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲೇ ಈ ರೀತಿ ಮಾತನ್ನ ಆಡಿರತಕ್ಕಂಥದ್ದು ಮತ್ತಷ್ಟು ಕೋಮು ಸಂಘರ್ಷಕ್ಕೆ ನಾಂದಿ ಹಾಡಬಹುದಾ ಅಂತ ಸುಖಪಾಲ್? ಖಂಡಿತ ಅರವಿಂದ್, ನಾನು ಆಗ್ಲೇ ಹೇಳಿದಾಗೆ ಕರಾವಳಿಯಲ್ಲೂ ಅದರಲ್ಲೂ ಬಂಟ್ವಾಳದಲ್ಲಿ ಈ ಹಿಂದೆ ಸಾಕಷ್ಟು ಗಲಭೆಗಳು ನಡೆದಿರುವಂತಹ ಕ್ಷೇತ್ರ, ಜೊತೆಗೆ ಕಲ್ಲಾಡ್ಕ ಪ್ರಭಾಕರ್ ಭಟ್ರ ಅವರು ಇರುವಂತಹ ಕ್ಷೇತ್ರ, ಜೊತೆಗೆ ರಮಾನಾಥ ರೈ ಅವರು ಅದೇ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತವರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಾದಾತ್ಮಕ ಆಗುವಂತಹ ಎಲ್ಲ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಈ ಬಿಜೆಪಿ ನಾಯಕರುಗಳು ಸಹ ಈ ಒಂದು ಕ್ಷೇತ್ರದಲ್ಲಿ ಇಂತಹ ಉದ್ರೇಕಕಾರಿ ಭಾಷಣಗಳನ್ನ ಮಾಡುವುದಕ್ಕೆ ಸಾಕ್ಷಿಯಾಗಿದ್ದಾರೆ ಅರವಿಂದ್. ಸಾಕಷ್ಟು ಕೋಮು ಸಂಘರ್ಷಕ್ಕೆ ಕರಾವಳಿ ಭಾಗ ಸಾಕ್ಷಿಯಾಗಿತ್ತು. ಈಗ ಒಂದು ತಿಂಗಳಿಂದ
ಸ್ವಲ್ಪ ಶಾಂತಿಯುತವಾಗಿದೆ. ಈ ರಾಜಕೀಯದ ಹೆಸರಿನಲ್ಲಿ ಈ ತೀರಿ ಕೋಮು ಸಾಮರಸ್ಯವನ್ನು ಕದಡ್ತಕ್ಕಂಥದ್ದು ಅದು ಆ ಭಾಗದಲ್ಲಿ ಎಷ್ಟರ ಮಟ್ಟಕ್ಕೆ ಸರಿ ಅಂತೀರಾ? ಖಂಡಿತ ಅರವಿಂದ್, ಈ ಚುನಾವಣೆ ಹತ್ತಿರ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಹೇಳಿಕೆಗಳು, ಆರೋಪಗಳು, ಪ್ರತ್ಯಾರೋಪಗಳು ಇಲ್ಲಿ ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಕೋಮು ಗಲಭೆ ನಡೆದ ಬಳಿಕ ಒಂದಷ್ಟು ಮಟ್ಟಿಗೆ ತಣ್ಣಗಾಗ್ತಾ ಇದೆ. ಕಳೆದ ಒಂದೆರಡು ತಿಂಗಳಿಂದ ಯಾವುದೇ ರೀತಿಯಾದಂತ ಗಲಭೆಗಳು ಆಗ್ತಾ ಇಲ್ಲ. ಆದ್ರೆ ಈಗ ಈ ರೀತಿಯಾದಂತ ಹೇಳಿಕೆಗಳು ಮತ್ತೆ ಮತ್ತೆ ಕೇಳಿ ಬರ್ತಿರೋದ್ರಿಂದ ಮತ್ತಷ್ಟು ಗಲಭೆಗಳಿಗೆ ನಾಂದಿ ಆಡಬಹುದು ಅನ್ನುವಂತ ಮಾತುಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಟ್ಟು ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನ ಟೀಕಿಸುವಂತ ಬರದಲ್ಲಿ ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡಿರುವಂತದ್ದು, ಸಿದ್ದರಾಮಯ್ಯನವರ ಮೈಯಲ್ಲಿ ಕನಕದಾಸರ ರಕ್ತ ಹರಿತಿಲ್ಲ, ಅವರ ಮೈಯಲ್ಲಿ ಹರಿತಾ ಇರುವಂತದ್ದು ಟಿಪ್ಪುನ ರಕ್ತ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಆ ಬಳಿಕ ಅದನ್ನ ಮುಂದುವರಿಸಿಕೊಂಡು ಈ ರೀತಿಯಾದಂತ ಹೇಳಿಕೆಯನ್ನ ಈಶ್ವರಪ್ಪ ಹೇಳಿರುವಂತದ್ದು. ಅರವಿಂದ್, ಈಗ ಪರಿವರ್ತನಾ ರ್ಯಾಲಿ ಆಗ್ಲಿ, ಮತ್ತೊಂದಾಗ್ಲಿ, ಮಗದೊಂದಾಗ್ಲಿ, ಯಾರು ಪ್ರಚೋದನಾತ್ಮಕವಾಗಿ ಭಾಷಣ ಮಾಡ್ತಾರೆ, ಯಾರು ಕೋಮು ಸೌಹಾರ್ದತೆ ಕದಡುವಂತ ಕೆಲಸ ಮಾಡ್ತಾರೆ, ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ, ಆ ಸಮಾವೇಶಗಳನ್ನ ಮೊಟಕುಗೊಳಿಸ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಈಗ ಇದ್ರ ವಿರುದ್ಧ ಏನು ಕ್ರಮ ಇಲ್ವಾ ಹಾಗಾದ್ರೆ? ಅದೇ, ಈ ಒಂದು ಸಮಾರಂಭದಲ್ಲಿ ಪರಿವರ್ತನೆ ಯಾತ್ರೆ ಆಗಮಿಸುವ ವೇಳೆಯಲ್ಲಿ ಸಾಕಷ್ಟು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿತ್ತು. ಹಾಗಾಗಿ ಪೊಲೀಸರು ಇದೆಲ್ಲವನ್ನ ಗಮನಿಸಿದ್ದಾರೆ. ಜೊತೆಗೆ ಈ ಪರಿವರ್ತನೆ ರ್ಯಾಲಿಯಲ್ಲಿ ಶೋಭಾ ಕರಂದ್ಲಾಜೆ ಪೊಲೀಸರ ವಿರುದ್ಧವೇ ಹರಿದ ಇದ್ದಿದ್ದಾರೆ. ಇಲ್ಲಿರುವಂತಹ ಪೊಲೀಸರ ಹಾಕಿ ಟಾಕಿನ ಮೂಲಕನೇ ನೇರವಾಗಿ ಸಿಎಂ ಅವರಿಗೆ ನಾವು ಮಾತಾಡ್ತಿರುವಂತ ಹೇಳಿಕೆಗಳೆಲ್ಲ ಕೇಳ್ತಾ ಇದೆ. ಅವ್ರು ಏನ್ ಕ್ರಮ ಕೈಗೊಳ್ತಾರೆ, ಕೈಗೊಳ್ಳಿ ಅನ್ನುವಂತ ಮಾತನ್ನು ಶೋಭಾ ಕರಂದ್ಲಾಜೆ ನೇರವಾಗಿ ಭಾಷಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪೊಲೀಸರು, ಜಿಲ್ಲಾ ಪೊಲೀಸರು ಇದನ್ನ ಗಮನಿಸಿದ್ದಾರೆ. ಇದರ ವಿರುದ್ಧ ಏನ್ ಕ್ರಮ ಕೈಗೊಳ್ಬೇಕು, ಮುಂದಿನ ದಿನಗಳಲ್ಲಿ ಕೈಗೊಳ್ಳುವಂತ ಸಾಧ್ಯತೆನೂ ಇದೆ. ಅರವಿಂದ್, ಎಸ್ ಸುಖಪಾಲ್ ದಯವಿಟ್ಟು ಹಾಗೆ ಲೈನಲ್ಲಿ ರೀ, ನಾನು ಧಾರ್ಮಿಕ ಚಿಂತಕರನ್ನ ಮಾತನಾಡಿಸ್ಬಿಡ್ತೀನಿ. ಶಫೀವುಲ್ಲಾ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುಖ್ಯಮಂತ್ರಿಗಳು ಯಾವಾಗಲೂ ಮೂಢನಂಬಿಕೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಿಂದೂ ಪದ್ಧತಿಯಲ್ಲಿ ಸಾಕಷ್ಟು ಮೂಢನಂಬಿಕೆ ಇದೆ. ಹಿಂದೂಗಳ ಮುದ್ರಾಧಾರಣೆ, ತ್ರಿಶೂಲ ಧಾರಣೆ ಮೂಢನಂಬಿಕೆ ಅನ್ನೋದಾದ್ರೆ, ಮುಸ್ಲಿಮರ ಸುನ್ನತ್ ಕೂಡ ಮೂಢನಂಬಿಕೆನೇ, ಅದನ್ನು ನಿಷೇಧಿಸಬೇಕು ಅಂತ ಈಶ್ವರಪ್ಪನವರು ಇವತ್ತು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನ್ ಸರ್? ಇದು ಈಶ್ವರಪ್ಪನವರ ಬುದ್ಧಿಮಟ್ಟ ತೋರಿಸುತ್ತೆ. ಮುಸ್ಲಿಮರ ಆ ಸುನ್ನತ್ ಅಂದ್ರೆ ಮುಂದೆ ಮಾಡಿಸುವಂತದ್ದು, ಅದು 4,000 ವರ್ಷದಿಂದ ನಡ್ಕೊಂಡ್ಬರ್ತಾ ಇರೋದು ಒಂದು ಸುನ್ನತ್ ಅಂತ. ಸುನ್ನತ್ ಅಂದ್ರೆ ಅದೊಂದು ಪ್ರತೀತಿ ಅಂತ. ಈಗ ನಡ್ಕೊಂಡ್ಬರ್ತಾ ಇದ್ರೆ ಅದ್ರ ಬಗ್ಗೆ ಮಾತನಾಡುವಂತದ್ದು, ಇವರು ಈಶ್ವರಪ್ಪನವರು ಮುಸಲ್ಮಾನರು ಅಲ್ಲ, ಇಸ್ಲಾಂ ಬಗ್ಗೆ ಗೊತ್ತಿಲ್ಲ, ಮುಂದೆ ಬಗ್ಗೆ ಏನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದೇನು ಇಷ್ಟೆಲ್ಲ ಮಾತನಾಡ್ತಾರೆ ಅಂದ್ರೆ ಅದು ಅವ್ರಿಗೆ, ಅವ್ರ ಯೋಚನೆಗೆ, ಅವರ ವಿವೇಚನೆ, ಅವರ ಬುದ್ಧಿಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಎಷ್ಟು ತೋರುತ್ತೆ. ಅಲ್ಲ, ಸ್ವಲ್ಪ ತಾರ್ಕಿಕವಾಗಿ ನಾವು ಚಿಂತನೆ ಮಾಡೋದಾದ್ರೆ, ಮುದ್ರಾಧಾರಣೆ ಅಂತ ಮಾಡ್ತಾರೆ, ಈ ಕಾಯಿಸಿರ್ತಕ್ಕಂತ ಇದನ್ನ ಹಚ್ಚೆ ತರ ಮೈ ಮೇಲೆ ಹಾಕ್ತಾರೆ, ತ್ರಿಶೂಲ ಧಾರಣೆ ಅಂತ ಮಾಡ್ತಾರೆ, ಆಮೇಲೆ ಮುದ್ರೆ ಹಾಕೋದು ಅಂತ ಮಾಡ್ತಾರೆ, ಇವೆಲ್ಲವೂ ಕೂಡ ಒಂದ್ ರೀತಿ ದೈಹಿಕವಾಗಿ ಹಿಂಸೆ ಆಗೋದೇನೆ. ಈ ಜಾತ್ರೆಗಳಲ್ಲಿ ಚಡಿಗೇಟ್ ಹೊಡ್ಕೋತಾರೆ, ಜಾತ್ರೆಗಳಲ್ಲಿ ನಾಲ್ಗೆ ಮೇಲೆ ಸೂಜಿ ಚುಚ್ಕೋತಾರೆ, ಇವೆಲ್ಲ ಮಾಡ್ತಾರಲ್ಲ, ಇವೆಲ್ಲವೂ ಕೂಡ ದೇಹಕ್ಕೆ ಒಂದ್ ರೀತಿ ನೋವಾಗತಕ್ಕಂಥದ್ದು. ನೋಡಿ, ಅದೇ ರೀತಿ ಸುನ್ನತ್ ಕೂಡ ಅಂತ ಅವರ ವ್ಯಾಖ್ಯಾನ, ಅವ್ರ ವ್ಯಾಖ್ಯಾನ, ಅವ್ರ ಬುದ್ಧಿಮಟ್ಟ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಅದ್ರ ಜೊತೆ ನಾನು ನಿಮ್ಮನ್ನ ವಿವರಣೆ ಕೇಳ್ತಾ ಇದ್ದೀನಿ. ಅದೇ ವಿವರಿಸ್ತಾ ಇದ್ದೇನೆ. ನೋಡಿ, ಇಸ್ಲಾಂನಲ್ಲಿ 4,000 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇರೋದನ್ನ ಪೂರ್ತಿ ಪ್ರಪಂಚದ 200 ಕೋಟಿ ಮುಸಲ್ಮಾನರು ಮಾಡ್ತಾ ಇರೋದನ್ನ ಈಗ ಡಾಕ್ಟರ್ಗಳು ಬೇರೆಯವ್ರಿಗೆಲ್ಲ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವ್ ಹೇಳ್ದಂಗೆ ಮುದ್ರೆ ಆಗ್ಲಿ, ಮತ್ತೊಂದಾಗ್ಲಿ, ಮಗದೊಂದಾಗ್ಲಿ, ಅದನ್ನು ಮಾಡಿಸ್ಕೊಳ್ಳಿ ಅಂತ ಯಾವ ಡಾಕ್ಟರ್ ಹೇಳ್ತಾ ಇಲ್ಲ. ಆದ್ರಿಂದ ಇದನ್ನೆಲ್ಲ ಕಂಪೇರ್ ಮಾಡಿ ಒಬ್ಬರಿಗೆ ಕಮ್ಮಿ ಒಬ್ರಿಗೆ ಜಾಸ್ತಿ ಮಾಡೋದು ಸರಿ ಇಲ್ಲ. ಮುದ್ರೆದಾಗ್ಲಿ ಅಥವಾ ಇನ್ನೊಂದು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಏನಾದ್ರೂ ದೇಹಕ್ಕೆ ಮಾಡ್ಕೊಳ್ತಾ ಇದ್ರೆ ಅದಕ್ಕೂ ಮುಸಲ್ಮಾನರು ಮಾಡ್ಕೊಳ್ಳೋ ಮುಂಜಿಗೂ ಅದನ್ನ ಕಂಪೇರ್ ಮಾಡೋದು ಮತ್ತೆ ಬೇರೆಯವ್ರಿಗೆ ಬೇಜಾರಾಗೋ ರೀತಿ ಮಾಡೋದು ಅದು ಸರಿಯಾದ ಅಲ್ಲ. ಇವರ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ ಮಧ್ಯದಲ್ಲಿ ಎಳ್ಕೊಂಡ್ ಬರ್ತಾ ಇದಾರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಅದೇ ಮೊದಲು ಅದೇ ರೀತಿ ಈಶ್ವರಪ್ಪನವರು ಬುದ್ಧಿ ಲೆವೆಲ್ ಅದಿದೆ, ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಲೆವೆಲ್ ಆಫ್ ಹಿಸ್ ನಾಲೆಜ್ ಇಸ್ ಲೈಕ್ ದಟ್ ಅಂತ ನಾನು ತಿಳ್ಕೊಂಡೆ. ಅಲ್ಲ, ನಾನು ಹೇಳ್ತಾ ಇರೋದು ಅದು ಈಶ್ವರಪ್ಪನವರಾಗ್ಲಿ, ಕಾಂಗ್ರೆಸ್ ನವರಾಗ್ಲಿ, ಬಿಜೆಪಿ ಅವರಾಗ್ಲಿ, ಯಾರಾದ್ರೂ ಆಗ್ಲಿ, ಅವರ ಬೇಳೆಕಾಳು ಬೇಯಿಸಿಕೊಳ್ಳೋದಕ್ಕೆ ಧಾರ್ಮಿಕ ಪದ್ಧತಿಗಳನ್ನ ಹೇಳ್ಕೊಂಡು ಬಂದು ಭಾಷಣದಲ್ಲಿ ಮಾತನಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಇಂಥದ್ರ ವಿರುದ್ಧ ತಮ್ಮ ಹೋರಾಟಗಳಿರಲ್ವಾ ಅಂತ. ಇದು ಯಾರಾದ್ರೂ ಅನ್ನಕ್ ಬರಲ್ಲ. ಯಾರಿಗೆ ಬುದ್ಧಿ ಮಾನ್ಯತೆ ಇದೆಯೋ, ಬುದ್ಧಿ ಈ ರೀತಿ ಆಗ್ಬಿಟ್ಟಿದೆಯೋ, ಬುದ್ಧಿ ಒಂದು ಒಂದ್ ರೀತಿಯಲ್ಲಿ ಈ ಬೇರೆ ಬೇರೆ ಧರ್ಮಗಳ ಮಧ್ಯೆ ಬೀಜ ಬಿತ್ತಬೇಕು, ಈ ವಿಷ ಬೀಜ ಬಿತ್ತಬೇಕು ಅಂತ ಇದೆಯೋ, ಅವ್ರ ಮಾತ್ರ ಈ ರೀತಿ ಮಾತಾಡ್ತಾರೆ, ಎಲ್ರಿಗೂ ಅದನ್ನ ಹೋಲ್ಸಕ್ ಆಗೋದಿಲ್ಲ. ಈಶ್ವರಪ್ಪನವರು ಅದೇ ಪಂಕ್ತಿಗೆ ಸೇರಿದ್ರು. ಅಂದ್ರೆ ಈ ತರ ಮಾತನಾಡೋರೆಲ್ರಿಗೂ ಕೂಡ ಬುದ್ಧಿ ಇಲ್ಲ ಅಂತ ತಮ್ಮ ಪ್ರಕಾರ? ಬುದ್ಧಿ ಇದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ಅಂತ ನನ್ನ ಪ್ರಕಾರ. ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿ ಇದ್ರೆ ವೈಜ್ಞಾನಿಕವಾಗಿ
ಮೆಡಿಕಲಿ ಪ್ರೂವ್ ಆಗಿರತಕ್ಕಂತ ಒಂದು ಪದ್ಧತಿ ಸುನ್ನತ್, ಹಾಗಾಗಿ ಅದು ಪ್ರಶ್ನಾರ್ಹವಲ್ಲ ಅಂದ್ರೆ ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತ ತಾವೇ. ನಾನು ಆ ರೀತಿ ಹೇಳ್ತಾ ಇಲ್ಲ, ನಾನೇನ್ ಹೇಳ್ತಾ ಇದ್ದೇನೆ ನೋಡಿ, ಇಸ್ಲಾಂ ನಲ್ಲಿ 4,000 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ಈಗ ಪ್ರಪಂಚದ ಆದ್ಯ ಇದು ಇನ್ಕ್ಲೂಡಿಂಗ್ ಯುರೋಪ್ ನಲ್ಲಿ, ಅಮೆರಿಕಾದಲ್ಲಿ, ಇಂಗ್ಲೆಂಡ್ ನಲ್ಲಿ, ಭಾರತದಲ್ಲಿ ಬೇಕಾದಷ್ಟು ಡಾಕ್ಟರ್ಗಳು ನೀವು ಮಾಡ್ಸ್ಕೊಳ್ಳಿ ನೀವು ಮಾಡ್ಸ್ಕೊಳ್ಳಿ ಅಂತ ಬೇರೆ ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಗಳಿಂದ. ಯಾಕೆ ಸರ್? ಅದು ಅವ್ರಿಗೆ ಗೊತ್ತು, ಡಾಕ್ಟರ್ಗಳಿಗೆ ಗೊತ್ತು. ಇಸ್ಲಾಂ ನಲ್ಲಿ ಮಾಡ್ತಾ ಇರೋದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂಚೆ 4,000 ವರ್ಷಗಳ ಹಿಂದೆ ಒಬ್ಬ ಪ್ರವಾದಿ ಇಬ್ರಾಹಿಂ ಅಂತ ಇದ್ರು, ಅವ್ರು ಮಾಡ್ಕೊಂಡ್ರಂತೆ, ದೇವರಿಂದ ಆಜ್ಞೆ ಬಂದಿದ್ದಕ್ಕೆ ಅವ್ರ ಮುಂಜಿ ಮಾಡ್ಕೊಂಡ್ರು. ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೀವಿ. ಅದು ಹೈಜೀನ್ ಗೋಸ್ಕರ ಅಲ್ಲ, ಮತ್ತೊಂದಕ್ಕಲ್ಲ, ಮಗದೊಂದಕ್ಕಲ್ಲ. ಈಗ ಡಾಕ್ಟರ್ಗಳು ಅದರಿಂದ ಹೈಜೀನ್ ಆಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ಗಳು ಬಿಟ್ಟ ವಿಷಯ, ಬೇರೆಯವ್ರು ಮಾಡ್ಕೊಂಡ್ರೆ ಯಾವ್ದು ಅಭ್ಯಂತರ ಇಲ್ಲ. ಆದ್ರೆ ಈಶ್ವರಪ್ಪನವರು ಅದನ್ನ ಹೇಳಿ ತಂದು ರಾಜಕೀಯಕ್ಕಾಗಿ ಮಾತನಾಡ್ತಾ ಇರೋದು ಈಶ್ವರಪ್ಪನವರ ಬುದ್ಧಿ ಎತ್ತಿ ತೋರ್ತಾ ಇದೆ. ಓಕೆ, ಅಂದ್ರೆ ಧರ್ಮದ ಪ್ರಕಾರ ನಾವು ನಡ್ಕೊಳ್ತಾ ಇದೀವಿ ಅಂತ ತಾವ್ ಹೇಳ್ತಾ ಇದ್ದಾರೆ. ಹೈಜೀನ್ಗ್ ಇದ್ರೆ ಅದು ಇನ್ನೊಂದು ಆಡೆಡ್ ಅಡ್ವಾಂಟೇಜ್ ಅಷ್ಟೇ, ಅದು ಮೂಢನಂಬಿಕೆನೂ ಅಲ್ಲ. ಓಕೆ ಓಕೆ ಶಫೀವುಲ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ, ಧನ್ಯವಾದ.